ಎಲ್ಲ ಹುಡುಗರಂತೆ ಕಾಲೇಜಿಗೆ ಹೋಗಿ ಬರ್ತಾ ಇದ್ದ. ಅಂದು ಮನೆಯಲ್ಲಿ ಬೆಂಕಿ ಪೊಟ್ಟಣ ಇಲ್ಲ ಅಂತ ತರೋದಕ್ಕೆ ಅಂಗಡಿಗೆ ಹೋಗಿದ್ದ. ಅಂದು ಹೋದವನು ಮತ್ತೆ ಸಿಕ್ಕಿದ್ದು ಶವವಾಗಿ. ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಜಗಳ ಆತನ ಪ್ರಾಣವನ್ನೇ ತೆಗೆದಿದೆ. ಹೀಗೆ ಸೆಲ್ಫಿ ತಗೊಂಡು ಖುಷಿ ಖುಷಿಯಾಗಿರೋ ಹುಡುಗನ ಹೆಸರು ರಾಜು. ಕೊಪ್ಪಳ ಜಿಲ್ಲೆಯ ಜಿನ್ನಾಪುರ ತಾಂಡಾದ ಲಂಬಾಣಿ ಹುಡುಗ. ಪ್ರಥಮ ಪಿಯುಸಿ ಓದ್ತಾ ಇದ್ದ, ಆದ್ರೆ ಬೆಂಕಿ ಪೊಟ್ಟಣ ತರಕ್ಕೆ ಹೋದವನು ಈ ಲೋಕವನ್ನೇ ಬಿಟ್ಟು ಹೋಗಿದ್ದಾನೆ. ಅವತ್ತು ಡಿಸೆಂಬರ್ 17. ಬೆಂಕಿ ಪೊಟ್ಟಣ ತರೋಕೆ ರಾಜು ಅಂಗಡಿಗೆ ಹೋಗಿದ್ದ. ಈ ವೇಳೆ ಕ್ಷುಲ್ಲಕ ಕಾರಣಕ್ಕೆ ರಾಜುವಿನ ಮೇಲೆ ಅಂಗಡಿ ಬಳಿ ಇದ್ದವರು ಹಲ್ಲೆ ಮಾಡಿದ್ದಾರೆ. ಜೊತೆಗೆ 50,000 ಕಳ್ಳತನದ ಆರೋಪ ಮಾಡಿದ್ದಾರೆ. ಇದರಿಂದ ನೊಂದ ರಾಜು ಹೊಲಕ್ಕೆ ಹೋಗಿ ಬರ್ತೀನಂತ ಹೇಳಿ ಹೋದವನು ಸಿಕ್ಕಿದ್ದು ಮಾತ್ರ ಶವವಾಗಿ. ಇಂತ ಮನೆಗೆ ಹೋಗಿದ್ನಂತ ಕಡ್ಡಿಪಟ್ಟಣಕ್ಕೆ ಹಾಕೊಂಡ್ ಬಡದ ಹಿಂಸೆ ಕೊಟ್ಟು 50,000 ಕೇಳಿದ್ರು. ನನಗೆ ನಾನು 10,000 ಕೊಡ್ತೀನಪ್ಪ ಅಂತ ಹೇಳಿ ಬಂದೀನಿ ಅಂತ ಹೇಳಿದ್ರು. ಏನು ಕಡ್ಡಿಪಟ್ಟಣ ತರಕ್ಕೆ ಹೋಗ್ಯಾನಂತ ನಾನು ಹೇಳಿದ್ದೆ. ಕಡ್ಡಿಪಟ್ಟಣ ತರಕ್ಕೆ ಹೋಗಿದ್ದಕ್ಕೆ ಆತ 50,000 ಹೆಂಗೆ ತಗೊಂಡು ಏ ಯಾರ್ಯಾರು ಇದ್ರು ಅಂದ್ರೆ ಇಂಥ ಇದ್ರೆ ನನಗಿಂತ ಫಾಸ್ಟಿಗೆ ಬಡ್ದು ನಾ ಹಿಂಸೆಯಲ್ಲಿದ್ದೆ ಬಡ್ದ. ಇದು ಆತ್ಮಹತ್ಯೆ ಅಲ್ಲ ಅನ್ನೋ ಸಂಶಯ ಹೆತ್ತವರನ್ನ ಕಾಡ್ತಾ ಇದೆ. ಹಾಗಾಗಿ ತನಿಖೆ ಮಾಡಿ ಸತ್ಯಾಂಶ ಪತ್ತೆ ಹಚ್ಚುವಂತೆ ಕೊಪ್ಪಳ ಗ್ರಾಮೀಣ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಬಟ್ ಘಟನೆ ನಡೆದು 10 ದಿನಗಳಾದ್ರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರದೇ ಇರೋದು ಇನ್ನಷ್ಟು ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅಂತ ಹುಡುಗನಲ್ಲ, ಮತ್ತೆ ಇನ್ನ ಜನ ಏನ್ ಹೇಳಿದಾರೆ ಅಂದ್ರೆ ನಿಮ್ ಕಳುವು ಮಾಡಕ್ ಬಂದಿದೀಯ ಅಂತ. ಕಳುವು ಮಾಡದಿದ್ರೆ ಅವರು ತಲುಪಿಸ್ಬೇಕಿತ್ತು ಪೊಲೀಸ್ ಸ್ಟೇಷನ್ಗೆ, ತಲುಪಿಸ್ಬೇಕಿತ್ತು. ಅವರು ತಲುಪಿಸಿಲ್ಲ, ಅದು ಬೇರೆ ಏನೋ ಆಗಿದೆ ಕಾರಣ, ಕಂಪ್ಲೇಂಟ್ ಆಗಿದೆ ಅದಕ್ಕೆ. ಆದ್ರೂ ಕೇರ್ ಮಾಡ್ತಾ ಇಲ್ಲ ಅದು ಕಂಪ್ಲೀಟು. ಮತ್ತೆ ಪೋಸ್ಟ್ ರಿಪೋರ್ಟ್ ಮತ್ತು ಏನ ಮಾಡಿದ್ರು ಕೂಡ ಅದನ್ನು 8 ದಿವಸ ಆಯ್ತು, ಯುಟಿಗಾದ್ರೂ ನಮ್ಗೆ ರಿಪೋರ್ಟ್ ಬಂದಿಲ್ಲ. ಒಟ್ಟಲ್ಲಿ ರಾಜು ಸಾವು ಕೊಲೆಯೋ ಆತ್ಮಹತ್ಯೆಯೋ ಅನ್ನೋದು ಕಗ್ಗಂಟಾಗಿ ಉಳಿದಿದೆ. 10 ದಿನ ಕಳೆದರೂ ಮರಣೋತ್ತರ ಪರೀಕ್ಷೆ ಬಾರದೇ ಇರೋದು ಈ ಅನುಮಾನ ಮತ್ತಷ್ಟು ಗಟ್ಟಿಯಾಗುವಂತೆ ಮಾಡಿದೆ. ಬಸವರಾಜ ಕರುಗಲ್, News18 ಕನ್ನಡ, ಕೊಪ್ಪಳ.